ಆರಂಭವಾಗಿರುವಂತಹ ಅಧಿವೇಶನದಲ್ಲಿ ಕೊಬ್ಬರಿ ಬೆಳೆಗಾರರ ಪರವಾಗಿ ಧ್ವನಿ ಎತ್ತಲು ಶಾಸಕರು ಚಿಂತನೆಯನ್ನ ನಡೆಸಿದ್ದಾರೆ. ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಂತೆ ಶಾಸಕ ಎಂಪಿ ಕೃಷ್ಣಪ್ಪ ಒತ್ತಾಯ ಮಾಡಿದ್ದಾರೆ. ತೆಂಗು ಮತ್ತು ಅಡಕೆ ಬೆಳೆಗಾರರು ನಮ್ಮನ್ನ ಗೆಲ್ಲಿಸಿದ್ದಾರೆ, ಅವರು ಸಂಕಷ್ಟದಲ್ಲಿರುವಾಗ ಅವರ ಪರ ಧ್ವನಿ ಎತ್ತಲೇಬೇಕಾಗತ್ತೆ. ತಿಪ್ಪಟೂರಿನಲ್ಲಿ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆ ಇದೆ, ನಾಫೆಡ್ ಮೂಲಕ ಖರೀದಿ ಮಾಡಲಾಗ್ತಾ ಇದೆ, ಆದರೆ ಗ್ರೇಡಿಂಗ್ ಮಾಡ್ತಾರೆ. ಯಾವುದೇ ಗ್ರೇಡಿಂಗ್ ಇಲ್ಲದೆ ಕೊಬ್ಬರಿ ಖರೀದಿ ಮಾಡಬೇಕು, ಕೊಬ್ಬರಿಗೆ ಸರ್ಕಾರ 3,000 ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು. ಈ ಬಗ್ಗೆ ವಿಧಾನಸೌಧದಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂಥೇಳಿ ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಧಿವೇಶನ ಧ್ವನಿ ಎತ್ತಿರಿ, ಇದಕ್ಕೇನು ಭಾಳ ಮುಖ್ಯವಾಗಿ ನಾವೆಲ್ಲ ಜನ ನಮ್ಮನ್ನ ಕೊಬ್ಬರಿ ಬೆಳೆಯಲು ಗೆಲ್ಲಿಸಿರೋದು, ಕೊಬ್ಬರಿ ಅಡಿಕೆ ಬೆಳೆ ಮೇಜರ್ ನಮ್ಮ ಕಡೆ ಎಲ್ಲ ಅರಸೀಕೆರೆ, ತಿಪ್ಟೂರು, ಚಿಕ್ಕನಾಗಳ್ಳಿ, ತುರುವೇಕೆರೆ, ಗುಬ್ಬಿ ಮೇಜರಾಗೆ ತೆಂಗು ಅಡಿಕೆ ಅವ್ರಿಗೆ ಅದೇ ಆದ ಇರೋ ಕೈ ಕೆಟ್ಟಿಗೆ ಕುತ್ಕೊಳ್ಳೋಕ್ಕಾಯ್ತದ? ಹೋರಾಟ ಮಾಡ್ಬೇಕಲ್ಲ, ನಾವು ಮಾಡ್ತೇವೆ, ವಿಧಾನಸೌಧದಲ್ಲೂ ಮಾಡ್ತೇವೆ. ಕೊಬ್ಬರಿ ಬೆಲೆ ಸಂಪೂರ್ಣವಾಗಿ ಕುಸಿದಿದೆ, 6,800-7,000 ಬಂದಿದೆ. ಇವತ್ತು ಗ್ರೇಡಿಂಗ್ ಬೇರೆ ಮಾಡ್ತಾವ್ರೆ, ಗ್ರೇಡಿಂಗ್ ಮಾಡೋಕ್ಕೆ ಅದು ಸಣ್ಣದು ದಪ್ಪದು ಅಂತ ಏನೋ ಮೆಜರ್ಮೆಂಟ್ ಮಾಡ್ತಾರೆ. ಕೊಬ್ಬರಿನ ನಾವು ಫ್ಯಾಕ್ಟ್ರಿ ತಯಾರು ಮಾಡೋಕ್ಕಲ್ಲ, ಮೆಜರ್ಮೆಂಟ್ ಮಾಡೋಕ್ಕೆ, ಅದು ನ್ಯಾಚುರಲ್ ಬೆಳೆಯೋದು, ಸಣ್ಣ ದಪ್ಪ ಬರ್ತದೆ. ಗ್ರೇಡಿಂಗ್ ಮಾಡುವ ಮುಖಾಂತರ ರೈತರಿಗೆ ಸಣ್ಣ ಕೊಬ್ಬರಿ ಎಲ್ಲ ತಗೊಳ್ದೇ ಆಚೆ ಆಗ್ತವ್ರೆ, ಅದು ಲಾಸ್ ಆಗ್ತದೆ. ನಾವೇನು ಹಿಡಿದು ಅಲ್ಲಿ ಏನಾದ್ರು ಚಂದ್ರಿಕೆ ಬಂದು ಪಶ್ಚಿಮಿದ್ರೆ ತೆಗೆದಾಕಿ ಒಳ್ಳೆ ಕ್ವಾಲಿಟಿ ಕೊಬ್ಬರಿನ ಸಣ್ಣದು ದಪ್ಪು ಯಾಕೆ ವಿಂಗಡಿಸ್ತೀರಿ, ಅದು ಆಗಬಾರ್ದು ಅನ್ನೋದು. ಆಮೇಲೆ ಲಿಮಿಟ್ ಮಾಡಿದೆ, 1,000,000 ಖರೀದಿ ಮಾಡಬೇಕು ಅಂತ, ಮಿಕ್ಕವ್ರು ಎಲ್ಲಿ ಹೋಗ್ಬೇಕು? ಆಗ ಎಲ್ಲ ಕೊಬ್ಬರಿನೂ ನಪ್ಪೆಂಡಲ್ಲಿ ಖರೀದಿ ಮಾಡಬೇಕು. ರಾಜ್ಯ ಸರ್ಕಾರ ಅದಕ್ಕೆ 3,000 ರೂಪಾಯಿನ ಬೆಂಬಲ ಬೆಲೆ ಕೊಡಬೇಕು, ಮಿನಿಮಮ್ ಒಂದು ಕ್ವಿಂಟಲ್ 15,000 ಕೊಡಬೇಕು ಅನ್ನೋದು ನಾನು ಈ ಕೆ ಡಿ ಪಿಲಿ ಒತ್ತಾಯ ಮಾಡಿದ್ದೇವೆ. ಅಧಿವೇಶನ ದೊರೆಯುತ್ತೆ.